ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳು ನಡೆದು ರಾಜಕೀಯ ಮುಖಂಡರು ಮುಖಾಮುಖಿಯಾಗಲು, ಚುನಾವಣಾ ಪ್ರಚಾರದ ಮೂಲಕ ಜನರ ಗಮನ ಸೆಳೆಯಲು ಎಲ್ಲಾ ರೀತಿಯ ಪ್ರಯತ್ನ ನಡೆಸಿವೆ. ಆದರೆ ಜನರನ್ನ ಚುನಾವಣಾ ಗಿಮಿಕ್ನಿಂದ ಸೆಳೆಯಲು ಸಾಧ್ಯವಿಲ್ಲ, ಯಾಕಂದ್ರೆ ಅವರಿಗೆ ಮೂಲ ಸೌಕರ್ಯಗಳದ್ದೇ ದೊಡ್ಡ ಸಮಸ್ಯೆ. ಆ ಸಮಸ್ಯೆಗಳೇನು ಎನ್ನುವ ಮಾತಿಗೆ ಕೇಳುವ ಕಿವಿಯಾಗಿ ಸುವರ್ಣ ನ್ಯೂಸ್ ಒಂದು ವಿಶೇಷ ವೇದಿಕೆಯನ್ನ ನಿರ್ಮಿಸಿದೆ. ಅದೇ ಸುವರ್ಣ ನ್ಯೂಸ್ನ ಜನಜಾಗೃತಿ ಕಾರ್ಯಕ್ರಮ ಲೌಡ್ ಸ್ಪೀಕರ್. ಬನ್ನಿ, ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಜನರ ಮಾತೇನು, ಸಮಸ್ಯೆಗಳೇನು ಕೇಳೋಣ. ಇವತ್ತು ನಮ್ಮ ಲೌಡ್ ಸ್ಪೀಕರ್ ತಂಡ ಹೋಗಿದ್ದು ಬೆಂಗಳೂರಿನ ಹೊರವಲಯದಲ್ಲಿರುವ ನೆಲಮಂಗಲಕ್ಕೆ. ಅವರಿಗಂತೂ ನೀರಿನದ್ದೇ ಒಂದು ಸಮಸ್ಯೆ, ಆದರೆ 5 ವರ್ಷಕ್ಕೊಮ್ಮೆ ಬರುವ ರಾಜಕೀಯ ಮುಖಂಡರದ್ದೇ ಇನ್ನೊಂದು ಸಮಸ್ಯೆ. ನೋಡಿ ಆ ಜನ ಏನಂತಾರೆ ಅಂತ. ಯಾವುದೇ ಆಸೆ ಆಮಿಷಗಳಿಗೆ ಬೆಲೆ ಕೊಡದೆ ಒಳ್ಳೆ ನಾಯಕ ಯಾರು, ಜನರಿಗೆ ಯಾರು ಸ್ಪಂದಿಸ್ತಾ ಇದ್ದಾರೆ ಅವರಿಗೆ ನೋಡಿ ಮತ ಹಾಕ್ಬೇಕು ಅಂತ ಹೇಳಿ ನಮ್ಮ ಸುವರ್ಣ ಚಾನಲ್ ಈ ಒಂದು ಕಾರ್ಯಕ್ರಮ ಮಾಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ನಾಯಕರುಗಳು ಒಳ್ಳೆ ನಾಯಕರುಗಳನ್ನು ನಾವು ಗುರುತಿಸಬೇಕು ಅಂತ ಈ ಮೂಲಕ ಕೇಳೋದ್ರಿಂದ ನಾನು ದಯವಿಟ್ಟು ಒಳ್ಳೆ ನಾಯಕರುಗಳಿಗೆ ಮತವನ್ನು ಕೊಡಿ. ಯಾವುದೇ ನೋಟಿಗೆ ಮತ್ತೆ ಆಸೆ ಆಮಿಷಗಳಿಗೆ ನೀವು ಬಲಿ ಆಗಬಾರ್ದು. ನೆಲಮಂಗಲ ತಾಲೂಕಲ್ಲಿ ತುಂಬಾ ಸಮಸ್ಯೆಗಳಿದೆ. ಯಾವುದೇ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ, ಮತ್ತೆ ಸಾಯಂಕಾಲ ಬಸ್ಗಳು ಮಿಸ್ ಆಗ್ಬಿಟ್ರೆ ಯಾವ ಬಸ್ಸು ಸಿಗಲ್ಲ, ಬರೇ ರಾಬರಿನೇ ಆಗೈತು ನೆಲಮಂಗಲದಲ್ಲಿ. ಅಭಿವೃದ್ಧಿ ಅಂತೆ ಅಭಿವೃದ್ಧಿ, ಯಾರಪ್ಪನ ಮನೆ ದುಡ್ಡ್ರಿ, ನಮ್ ದುಡ್ಡು, ಈ ಜನ ಈ ಸಾರ್ವಜನಿಕರ ದುಡ್ಡು, ಆ ದುಡ್ಡಲ್ಲಿ ಅಭಿವೃದ್ಧಿ ಮಾಡಕ್ ಇವ್ರು ಯಾರ್ರಿ? ನಾವು ಆರ್ಸ್ ಕಳ್ಸಿರೋ ವ್ಯಕ್ತಿ ಅಲ್ವಾ? ನಾವು ನಿಜವಾದ ಜನಪ್ರತಿನಿಧಿಗಳು ಅವರಲ್ಲ. ವಿಧಾನಸಭೆಯಲ್ಲಿ ಸಂಸತ್ನಲ್ಲಿ ಕೂತ್ಕೊಂಡು ಎರಡು ಕಾಲಹರಣ ಮಾಡಿ ನಿದ್ದೆ ಮಾಡೋರಲ್ಲ ಜನಪ್ರತಿನಿಧಿಗಳು ನಾವು. ಆ ನಮ್ಮ ಕಾವೇರಿ ನೀರನ್ನ ಕುಡಿಯೋ ನೀರು ಇರೋದು ನಮಗೆ ಬೆಂಗಳೂರಿಗೆ, ಅದೊಂದೇ ಮೂಲ, ಅದನ್ನು ನಾವು ತಮಿಳ್ನಾಡಿಗೆ ಬಿಟ್ಟಿದ್ದೀವಿ. ಅದನ್ನು ಮೊನ್ನೆ ನಮ್ಮ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಕಾವೇರಿ ಹುಟ್ಟದ ಕೊಡಗಿನಲ್ಲಿ ಕೆ ಆರ್ ಎಸ್ ಮೈಸೂರಿನಾಗೆ, ಕಾವೇರಿ ಹುಟ್ಟದ ಕೊಡಗಿನಾಗೆ ಕೆ ಆರ್ ಎಸ್ ಮೈಸೂರಿನಾಗೆ ನೀರಿಗಾಗಿ ತರಲೆ ಮಾಡ್ತಾರೆ ತಮಿಳ್ನಾಡಿನಾಗೆ. ಏ ನೀರಿಗಾಗಿ ತರಲೆ ಮಾಡ್ತಾರೆ ತಮಿಳ್ನಾಡಿನಾಗೆ, ಅರಮನೆ ಮೈಸೂರು, ಸೆರಮನೆ ಬಳ್ಳಾರಿ. ಇವತ್ತು ಬಳ್ಳಾರಿಯರೆಲ್ಲ ಸೆರಮನೆಯಲ್ಲ ಅವ್ರೆ. ಅರಮನೆ ಮೈಸೂರು, ಸೆರಮನೆ ಬಳ್ಳಾರಿ, ಕನ್ನಡಿಗರು ಇಲ್ದಂಗಾಗೈತೆ ಬೆಂಗಳೂರಿನಾಗ. ನಿಜವಾದ ಕನ್ನಡಿಗರು, ಪ್ರಜ್ಞಾವಂತ ಕನ್ನಡಿಗರು ಈ ಕರ್ನಾಟಕದಲ್ಲಿ 6 ಕೋಟಿ ಜನ ಇವತ್ತು 224 ಅಸೆಂಬ್ಲಿಯಲ್ಲಿ ಒಳ್ಳೆ ಪ್ರಜ್ಞಾವಂತ ಸಮಾಜ ಇರೋ ಗುರುತಿಸಿರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನಮ್ಮ ಈ ಒಂದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನಿದು. ಒಂದು ಅಭಿವೃದ್ಧಿ ಪ್ರಕ್ರಿಯೆ ಅಂದರೆ ಮೆಟ್ರೋ ನಿರ್ಮಾಣ ಮಾಡೋದಲ್ಲ, ನಿಜವಾದ ಅಭಿವೃದ್ಧಿ ಅಂದರೆ ಪ್ರತಿಯೊಂದು ಊರಲ್ಲೂ ಒಂದು ಕೆರೆ ಇರಬೇಕು, ಕೆರೆ ಪಕ್ಕ ಹಳ್ಳ ಹರಿಬೇಕು, ಹಳ್ಳದ ಪಕ್ಕ ಬಾವಿ ಇರಬೇಕು, ಬಾವಿ ಪಕ್ಕ ಕಟ್ಟೆ ಇರಬೇಕು ಅನ್ನೋದೇ ನಿಜವಾದ ಅಭಿವೃದ್ಧಿ. ನಮ್ಮ ಪೂರ್ವಿಕರು ಮಾಡಿರೋದೇ ನಿಜವಾದ ಅಭಿವೃದ್ಧಿ. ಈಗ ಮಾಡ್ತಾ ಇರೋದೆಲ್ಲ ನಾವು ಅಭಿವೃದ್ಧಿ ಅಲ್ಲ, ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್, ಇದು ಡಿಸ್ಕ್ರಿಪ್ಟಿವ್ ಡೆವಲಪ್ಮೆಂಟ್. ಅಭಿವೃದ್ಧಿ ಪ್ರಕ್ರಿಯೆ ಎಲ್ಲಿಂದ ಆಗಬೇಕು ಅಂದರೆ ಅಗ್ರಿಕಲ್ಚರಿಂದ ಕಲ್ಚರ್ ಹೊರತು ಕಲ್ಚರಿಂದ ಅಲ್ಲ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಮುಖ್ಯ, ಈ ರೈತ ಮುಖ್ಯ, ಈ ಜಲ ಮುಖ್ಯ, ಈ ಭೂತಾಯಿ ಮುಖ್ಯ. ಈ ಭೂತಾಯಿನ ಯಾರೋ ಫ್ರಾನ್ಸ್ ದೇಶದ ಯಾರಿಗೋ ನಂದಗುಡಿ ಹೋಬಳಿನ ಬಲಿ ಕೊಟ್ಟು 1,000 ಎಕರೆ ತರಕಾರಿ ಬೆಳೆದು ಕೈಯಾರ್ ಮಾರ್ಕೆಟ್ ತಲುಪೋದನ್ನ ನಂದಗುಡಿಯಲ್ಲಿ ಯಾವುದೋ ಫ್ರಾನ್ಸ್ ದೇಶಕ್ಕೆ ಮಾರಿದ್ದಾರೆ. ಇಲ್ಲಿ ಹಾಸನನ SEZ ಮಾಡಿದ್ದಾರೆ. ಇಲ್ಲಿ ಯಾವುದು ಸೋಮಪುರ ಹೋಬಳಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ದುಡ್ಕೊಂಡು ತಿನ್ನೋ ಜನಕ್ಕೆ ಎಲ್ಲ ಅವ್ರ ಕೆಲಸಗಳು ಕೊಡ್ತೀವಿ ಅಂದ್ಬಿಟ್ಟು ಇದೆಲ್ಲ ಅಭಿವೃದ್ಧಿ ಪ್ರಕ್ರಿಯೆಗಳ. ಇವಾಗ ಸಮಸ್ಯೆಗಳನ್ನ ಮುಂದಿಡ್ತಾ ಇದ್ದೀರಿ ನೀವು, ಸಮಸ್ಯೆಗಳ ಮುಂದೆ ನಾವು ಸಮಸ್ಯೆಗಳನ್ನ ಮುಂದಿಡಬೇಕಾದ್ರೆ ಹಿಂದೆ ನಾವು ದುಡ್ಡು ತಗೊಂಡಿರ್ತೀವಿ. ದುಡ್ಡನ್ನ ತಗೊಳಕ್ ಹೋಗ್ಬಿಡಿ, ಮುಂದೆ ನಮ್ಗೆ ಕೇಳೋ ಅಧಿಕಾರ ಕಳ್ಕೊಬಿಡ್ತೀವಿ ನಾವು. ಅದಕ್ಕೋಸ್ಕರ ದುಡ್ಡು ತಗೊಂಡು ಯಾರು ಓಟ್ ಹಾಕಂತ ಕೆಲಸ ಮಾಡಿಬಿಡಿ. ಮತದಾನ ಪವಿತ್ರವಾದಂಥದ್ದು, ಮತದಾನ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಕೇಳ್ಕೊಳೋದು ಇಷ್ಟೇ, ಹಣ ಅಂಶಗಳಿಗೆ ಒಳಗಾಗಬೇಡಿ. ಇವತ್ತು ಪಕ್ಕದ ಮೇಲೆ ಸಾಲ ಕೊಟ್ಟವ್ರೆ ಅಂದ್ರೆ ನಾನು ಕಾಲಿಕೈಲಿ ಹೋದ್ರೆ ನಮ್ಮ ಮನೇಲಿ ಹೋಗ್ತಾರೆ. ನಮ್ಗೆ ಸಿಕ್ಕಾಪಟ್ಟೆ ಸಾಲ ಇದೆ, ನಾವು ವ್ಯಕ್ತಿ ಒಳ್ಳೆ ವ್ಯಕ್ತಿನ ಆರಿಸ್ಬೇಕು. ನಾವು
ಯಾವತ್ತು ದುಡ್ಡು ಕೊಡೋರು ಏನು ದಡ್ಡಲ್ಲ. ಅವತ್ತು ಇವತ್ತು 10,000 ಕೊಟ್ಟರೆ ನಾಳೆ 50,000 ಖರ್ಚು ಮಾಡ್ಬೇಕು ನಾವು ಒಂದು ಕೆಲಸಕ್ಕೆ ಅಂತಂದರೆ. ಏ ಹೋಗಲ್ಲ, ಏನು ಸುಮ್ಮ ಸುಮ್ಮನೆ ಒಟ್ಟಾಗಿದ್ದೀನೋ, 1,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅಂತಾರೆ. ದಯವಿಟ್ಟು ಹಣ ವಿಷಯಗಳು ಒಳಗಾಗಬೇಡಿ, ದೌರ್ಜನ್ಯಕ್ಕೂ ಒಳಗಾಗಬೇಡಿ. ರಾಜಕೀಯನೇ ಬೇಡ ನಮಗೆ, ಸಮಾಜ ಸೇವೆ ಮಾಡೋಕ್ಕೆ 100,000 ದಾರಿ ಇದೆ. ಯಾವ ರೀತಿನಾದರೂ ಮಾಡ್ಬೋದು. ರಾಜಕೀಯ ಅಂತಲೇನು ಬೇಕಿಲ್ಲ, CM ಅಂತಲೇನು ಬೇಕಿಲ್ಲ, PM ಅಂತಲೇನು ಬೇಕಿಲ್ಲ. ಸ್ವಾರ್ಥ ಬಿಡಬೇಕು ಫಸ್ಟು. ನಮಗೆ ಮಾತ್ರ ಅಲ್ಲಿ ಓಡಾಡೋಕ್ಕೆ ಬಸ್ಗಳೆಲ್ಲ ಇದು, ಅವ್ರು ಮಾತ್ರ ಗೂಟದ ಕಾರುಗಳು ಬರ್ಬೋದು. ಹಿಂದೆ 20 ಜನ ಬಾಡಿಗಾರ್ಡ್ಗಳು, ಮುಂದೆ 20 ಜನ ಬಾಡಿಗಾರ್ಡ್ಗಳು. ಜನಪರವಾಗಿ ಕೆಲಸ ಮಾಡೋಂಥ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ನೆಲಮಂಗಲದ ಜನ ಇಲ್ಲಿ ರಾಜಕಾರಣಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಸಮಸ್ಯೆಗಳಂತೂ ನಿಜವಲ್ಲವೇ? ಅವನ್ನೆಲ್ಲ ಕೇಳೋಣ ಒಂದು ಪುಟ್ಟ ಬ್ರೇಕ್ನ ನಂತರ.